ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮೋಹನ್ ಕುಮಾರ್ ಎಂ ಜೆ, ಸಹಾಯಕ ಪ್ರಾಧ್ಯಾಪಕರು, ಕನ್ನಡ ವಿಭಾಗ, BMS ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಹುಳಿಯಾರು, ತುಮಕೂರು ಜಿಲ್ಲೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಆತ್ಮಕಥೆಯ ಹುಟ್ಟು, ಬೆಳವಣಿಗೆ ಮತ್ತು ಸ್ವರೂಪದ ಬಗ್ಗೆ ತಿಳಿದುಕೊಂಡಿದ್ದೆವು. ಈಗ ಇಂದಿನ ತರಗತಿಯಲ್ಲಿ ಕನ್ನಡದ ಆತ್ಮಕಥೆಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಕನ್ನಡದಲ್ಲಿ ಆತ್ಮಕಥೆಗಳು, ನಾವು ಹಿಂದಿನ ತರಗತಿಯಲ್ಲಿ ಆತ್ಮಕಥೆ ಎಂದರೇನು, ಆತ್ಮಕಥೆಗೂ ಜೀವನ ಚರಿತ್ರೆಗೂ ಇರುವ ವ್ಯತ್ಯಾಸಗಳೇನು ಇವನ್ನೆಲ್ಲ ತಿಳ್ಕೊಂಡಿದ್ದು. ತಮ್ಮ ಜೀವನ ವೃತ್ತಾಂತವನ್ನು ತಾವಾಗಿಯೇ ಬರೆದರೆ ಅಥವಾ ಕೆಲವೊಮ್ಮೆ ಮತ್ತೊಬ್ಬರ ಸಹಾಯದೊಂದಿಗೆ ಬರೆದರೆ ಅದನ್ನು ಆತ್ಮಕಥೆ ಅಂತ ಕರಿತೀವಿ. ಆತ್ಮಕಥೆ ಸಾಹಿತ್ಯದ ಒಂದು ಪ್ರಮುಖ ಪ್ರಕಾರ ಹಾಗೂ ಕಥನ ಸಾಹಿತ್ಯದ ಒಂದು ಹೊಸ ರೂಪ. ಇಂಗ್ಲೀಷ್ನ ಆಟೋಬಯೋಗ್ರಫಿಯನ್ನು ನಾವು ಕನ್ನಡದಲ್ಲಿ ಆತ್ಮಕಥೆ ಅಥವಾ ಆತ್ಮಚರಿತ್ರೆ ಅಂತ ಬಳಸ್ಕೊಂಡಿದ್ದೀವಿ. ಕನ್ನಡದಲ್ಲಿ ದೊರೆತಿರುವ ಮೊದಮೊದಲ ಆತ್ಮಕಥೆಗಳು ಅನುವಾದಗಳ ಮೂಲಕ ಬಂದಿದ್ದು, ತದನಂತರ ಕನ್ನಡದಲ್ಲಿ ಸಾಕಷ್ಟು ಸ್ವತಂತ್ರ ಕನ್ನಡ ಆತ್ಮಕಥೆಗಳು ಬಂದಿರೋದನ್ನು ನಾವು ಗಮನಿಸಬಹುದು. ಹಾಗಾದರೆ ಕನ್ನಡದಲ್ಲಿ ಬಂದಿರುವ ಆತ್ಮಕಥೆಗಳಲ್ಲಿ ಮೊತ್ತ ಮೊದಲ ಆತ್ಮಕಥೆ ಯಾವುದು ಅನ್ನೋ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇರುತ್ತೆ. ಆ ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಳ್ಳೋಣ. ಹಿಂದಿನ ತರಗತಿಯಲ್ಲಿ ನಾವು ಜಾಗತಿಕವಾಗಿ ಅತ್ಯಂತ ಹಳೆಯ ಆತ್ಮಕಥೆ ಯಾವುದು ಅನ್ನೋದನ್ನು ತಿಳ್ಕೊಂಡಿದ್ದೋ. ಕ್ರಿಶಶಕ 2ನೇ ಶತಮಾನದಲ್ಲಿ ಬದುಕಿದ್ದಂತಹ ಮಾರ್ಕಸ್ ಅರೀಲಿಯಸ್ ಎಂಬ ರಾಜನ ಮೆಡಿಟೇಷನ್ಸ್ ಎಂಬ ಕೃತಿಯೇ ಜಾಗತಿಕವಾಗಿ ಲಭ್ಯವಾಗಿರುವ ಅತ್ಯಂತ ಹಳೆಯ ಆತ್ಮಕಥೆ. ಇನ್ನು ಭಾರತದ ಮಟ್ಟಿಗೆ ನೋಡೋದಾದರೆ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕನಾದಂಥ ಬಾಬರ್ನ ಬಾಬರ್ನಾಮ, ಇದು ಭಾರತದ ಮಟ್ಟಿಗೆ ಅತ್ಯಂತ ಹಳೆಯ ಆತ್ಮಕಥೆ. ಇದು ಕ್ರಿಶಶಕ 16ನೇ ಶತಮಾನದಲ್ಲಿ ಬರೆದಿರುವಂಥದ್ದು. ಈಗ ಕನ್ನಡದ ಮೊಟ್ಟ ಮೊದಲ ಆತ್ಮಕಥೆ ಯಾವುದು ಅಂತ ಮತ್ತೆ ಅದೇ ಪ್ರಶ್ನೆಗೆ ಹಿಂದಿರುಗೋಣ. 1936ರಲ್ಲಿ ಪ್ರಕಟವಾದ ಹರಡೇಕರ್ ಮಂಜಪ್ಪನವರ ಆತ್ಮಕಥೆ, ಕಳೆದ ನನ್ನ 30 ವರ್ಷಗಳ ಕಾಣಿಕೆ ಎಂಬ ಆತ್ಮಕಥೆ ಇದುವರೆಗೆ ಕನ್ನಡದಲ್ಲಿ ಬಂದಿರುವ ಆತ್ಮಕಥೆಗಳಲ್ಲಿ ಮೊತ್ತ ಮೊದಲ ಆತ್ಮಕಥೆಯಾಗಿದೆ. ಹರಡೇಕರ್ ಮಂಜಪ್ಪ ಅವರನ್ನು ಕರ್ನಾಟಕದ ಗಾಂಧಿ ಅಂತ ಕರೀತಾರೆ. ಇವರೊಬ್ಬರು ಸಾಮಾಜಿಕ ಹೋರಾಟಗಾರರು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರು. ನಂತರ ಇದು ಪುರುಷರು ಬರೆದಿರುವ ಆತ್ಮಕಥೆ ಆಯಿತು. ಸಾಕಷ್ಟು ಮಹಿಳೆಯರು ಕೂಡ ಆತ್ಮಕಥೆಗಳನ್ನು ಬರೀತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಹಾಗಿದ್ರೆ ಕನ್ನಡದ ಮೊಟ್ಟ ಮೊದಲ ಮಹಿಳಾ ಆತ್ಮಕಥೆ ಯಾವುದು ಅನ್ನೋ ಕುತೂಹಲ ಕೂಡ ನಿಮಗೆ ಇರುತ್ತೆ, ಅದನ್ನು ಕೂಡ ತಿಳ್ಕೊಳ್ಳೋಣ. 1927ರಲ್ಲಿ ಪ್ರಕಟವಾದ ವಾಸಂತಿ ಪಡುಕೋಣೆಯವರ ಜೀವನ ಹೋರಾಟ ಎಂಬ ಆತ್ಮಕಥೆ ಕನ್ನಡದಲ್ಲಿ ಬಂದಿರುವ ಮೊಟ್ಟ ಮೊದಲ ಮಹಿಳಾ ಆತ್ಮಕಥೆಯಾಗಿದೆ. ಹೀಗೆ ಕನ್ನಡದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನಂತರ ಆತ್ಮಕಥೆಗಳು ಬೆಳಕಿಗೆ ಬಂದಿವೆ. ಆದರೆ ಕಥೆ ಕಾದಂಬರಿಗಳು ಓದುಗರನ್ನು ಆಕರ್ಷಿಸಿರುವ ರೀತಿಯಲ್ಲಿ ಆತ್ಮಕಥೆಗಳು ಓದುಗರನ್ನು ಆಕರ್ಷಿಸುವಲ್ಲಿ ಸೋತಿವೆ. ಆದ್ದರಿಂದ ಆತ್ಮಕಥೆ ಕನ್ನಡದಲ್ಲಿ ಇನ್ನೂ ಸಮರ್ಥವಾಗಿ ಬೆಳೆಯಬೇಕಾಗಿರುವ ಪ್ರಕಾರ ಅಂತಲೇ ಹೇಳ್ಬೋದು. ಅಧ್ಯಯನದ ಅನುಕೂಲಕ್ಕೋಸ್ಕರ ನಾವು ಒಟ್ಟು ಕನ್ನಡದ ಆತ್ಮಕಥೆಗಳನ್ನು 2 ವಿಭಾಗಗಳಾಗಿ ಮಾಡ್ಕೋಬೇಕಾಗುತ್ತೆ. ಒಂದು, ಅನುವಾದಗಳ ಮೂಲಕ ಕನ್ನಡಕ್ಕೆ ಬಂದಿರುವ ಆತ್ಮಕಥೆಗಳು. ಎರಡನೇದಾಗಿ ಸ್ವತಂತ್ರ ಕನ್ನಡ ಆತ್ಮಕಥೆಗಳು. ಈಗ ಮೊದಲಿಗೆ ನಾವು ಅನುವಾದಗಳ ಮೂಲಕ ಕನ್ನಡಕ್ಕೆ ಬಂದಿರುವ ಆತ್ಮಕಥೆಗಳನ್ನು ಗಮನಿಸೋಣ. ಅನುವಾದಗಳ ಮೂಲಕ ಕನ್ನಡಕ್ಕೆ ಬಂದಿರುವ ಆತ್ಮಕಥೆಗಳು. ವಿದ್ಯಾರ್ಥಿಗಳೇ, ಕನ್ನಡಕ್ಕೆ ಬೇರೆ ಬೇರೆ ಭಾಷೆಗಳಿಂದ ಹಲವಾರು ಆತ್ಮಕಥೆಗಳು ಅನುವಾದಗೊಂಡಿವೆ. ಅದರಲ್ಲಿ ಮೊತ್ತ ಮೊದಲಿಗೆ ಅನುವಾದಗೊಂಡಿರುವ ಆತ್ಮಕಥೆ ಯಾವುದಪ್ಪ ಅಂದರೆ ಭಾರತದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಆತ್ಮಕಥೆ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್. ಈ ಆತ್ಮಕಥೆಯನ್ನು ಸತ್ಯಶೋಧನಾ ಪ್ರಕಟಣ ಮಂದಿರದವರು 1931ರಲ್ಲಿ ಸತ್ಯಶೋಧನೆ ಅಥವಾ ಗಾಂಧೀಜಿಯವರ ಆತ್ಮಕಥೆ ಎಂಬ ಹೆಸರಿನಲ್ಲಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಅನುವಾದಗಳ ಮೂಲಕ ಕನ್ನಡಕ್ಕೆ ಬಂದಿರುವ ಮೊತ್ತ ಮೊದಲ ಆತ್ಮಕಥೆಯಾಗಿದೆ. ತದನಂತರ ನಾ ಕಸ್ತೂರಿಯವರು 1936ರಲ್ಲಿ ಬಾಬರ್ನ ಆತ್ಮಚರಿತ್ರೆ ಬಾಬರ್ನಾಮವನ್ನು ದಿಲ್ಲೀಶ್ವರನ ದಿನಚರಿ ಎಂಬ ಹೆಸರಿನಲ್ಲಿ ಕನ್ನಡಕ್ಕೆ ತಂದಿದ್ದಾರೆ. ಮತ್ತು 1958ರಲ್ಲಿ ಗುರುನಾಥ್ ಜೋಶಿಯವರು ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಆತ್ಮಕಥೆ ಆನ್ ಆಟೋಗ್ರಫಿ, ಇದನ್ನು ನನ್ನ ಕಥೆ ಎಂಬ ಹೆಸರಿನಲ್ಲಿ ಕನ್ನಡಕ್ಕೆ ತಂದಿದ್ದಾರೆ. ಮುಂದೆ ನೆನಪು ಕಹಿಯಲ್ಲ ಎಂಬ ಹೆಸರಿನಲ್ಲಿ ಕೃಷ್ಣ ಅತಿ ಸಿಂಗ್ ಅವರ ವಿತ್ ನೋ ರಿಗ್ರೆಟ್ಸ್ ಎಂಬ ಆತ್ಮಕಥೆಯನ್ನು ದೇಜಾಗೌ ಅವರು ಕನ್ನಡಕ್ಕೆ ತಂದಿದ್ದಾರೆ. ದೇಜಾಗೌ ನಾಡೋಜ ದೇಜ್ ಅವರೇಗೌಡ ಅವರು ಕೃಷ್ಣ ಅತಿ ಸಿಂಗ್ ಅವರ ಆತ್ಮಕಥೆಯನ್ನು, ಇವರು ಕೃಷ್ಣ ಅತಿ ಸಿಂಗ್ ಅವರು ಜವಾಹರ್ಲಾಲ್ ನೆಹರೂರವರ ಸಹೋದರಿ, ಇವರ ಆತ್ಮಕಥೆ ವಿತ್ ನೋ ರಿಗ್ರೆಟ್ಸ್ ಇದನ್ನು ನೆನಪು ಕಹಿಯಲ್ಲ ಎಂಬ ಹೆಸರಿನಲ್ಲಿ ಕನ್ನಡಕ್ಕೆ ತಂದಿದ್ದಾರೆ. ಇದರಲ್ಲಿ ಕೇವಲ ನೆಹರೂರವರ ಸಹೋದರಿಯ ಜೀವನ ಚರಿತ್ರೆ ಅಷ್ಟೇ
ಇರದೆ ನೆಹರು ಮನೆತನದ ಅರ್ಧ ಶತಮಾನಗಳ ತ್ಯಾಗ ಭೋಗಗಳ ವಿವರಗಳು ಈ ಕೃತಿಯಲ್ಲಿ ಲಭ್ಯ ಆಗ್ತವೆ. ಮುಂದೆ ಭಾರತದ ಮೊದಲ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರ ಸ್ವವೃತ್ತಾಂತ. ಇದನ್ನು ಸಿದ್ದವನಹಳ್ಳಿ ಕೃಷ್ಣ ಶರ್ಮಾ ಅವರು 1959 ರಾಜೇಂದ್ರ ಪ್ರಸಾದ್ ಆತ್ಮಕಥೆ ಎಂಬ ಹೆಸರಿನಲ್ಲಿ ಕನ್ನಡಕ್ಕೆ ತಂದಿದ್ದಾರೆ. ಮುಂದೆ ಜಗತ್ತಿನ ಶ್ರೇಷ್ಠ ಲೇಖಕರಲ್ಲಿ ಒಬ್ಬರಾದಂತಹ ರಷ್ಯಾದ ಬರಹಗಾರ ಲಿಯೋ ಟಾಲ್‌ಸ್ಟಾಯ್ ಅವರ ಆತ್ಮಕಥೆ ಚೈಲ್ಡ್‌ಹುಡ್ ಬಾಯ್‌ಹುಡ್ ಆ್ಯಂಡ್ ಯೂತ್ ಅನ್ನೋ ಆತ್ಮಕಥೆಯನ್ನು ಲಿಯೋ ಟಾಲ್‌ಸ್ಟಾಯ್ ಶೈಶವ ಬಾಲ್ಯ ಯೌವನ ಎಂಬ ಹೆಸರಿನಲ್ಲಿ ಆನಂದ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರತಕ್ಕಂಥ ಅಜ್ಜಂಪುರ ಸೀತಾರಾಮ ಅವರು 1958 ಕನ್ನಡಕ್ಕೆ ತಂದಿರ್ತಾರೆ. ಇನ್ನು ಜಗತ್ಪ್ರಸಿದ್ಧ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ ಅವರ ಆತ್ಮಕಥೆಯನ್ನು ಚಾರ್ಲ್ಸ್ ಡಾರ್ವಿನ್ ಆತ್ಮಕಥೆ ಎಂಬ ಹೆಸರಿನಲ್ಲಿ 1969 ಶ್ರೀಮತಿ ಜೀವುಬಾಯಿ ಲಕ್ಷ್ಮಣರಾವ್ ಅವರು ಕನ್ನಡಕ್ಕೆ ತಂದಿರ್ತಾರೆ. ಹಾಗೆ ಅಮೆರಿಕದ ಪ್ರಸಿದ್ಧ ವಿಜ್ಞಾನಿ ಮತ್ತು ರಾಜಕಾರಣಿ ಬೆಂಜಮಿನ್ ಫ್ರ್ಯಾಂಕ್ಲಿನ್ ಅವರ ಆತ್ಮಕಥೆಯನ್ನು ಅದೇ ಹೆಸರಿನಲ್ಲಿ ಅಂದರೆ ಬೆಂಜಮಿನ್ ಫ್ರ್ಯಾಂಕ್ಲಿನ್ ಎಂಬ ಹೆಸರಿನಲ್ಲಿ ಜನಾರ್ದನ ಗುರ್ಕಾರ್ ಅವರು ಕನ್ನಡಕ್ಕೆ ತಂದಿರ್ತಾರೆ. ಮುಂದೆ ಹೆಲನ್ ಕೆಲರ್, ಈಕೆಯ ಹೆಸರನ್ನು ನೀವೆಲ್ಲ ಕೇಳಿರ್ತೀರಿ. ಈಕೆ ತನಗೆ 19 ತಿಂಗಳಾಗಿದ್ದಾಗ ಅಂದರೆ ಇನ್ನೂ 2 ವರ್ಷ ಕೂಡ ತುಂಬಿರೋದಿಲ್ಲ ಆವಾಗಲೇ ತನ್ನ ದೃಷ್ಟಿ ಮತ್ತು ಶ್ರವಣ ಎರಡೂ ಶಕ್ತಿಯನ್ನು ಕಳೆದುಕೊಳ್ತಾಳೆ. ಈಕೆ ಕಿವುಡಿ ಮತ್ತು ಕುರುಡಿಯಾಗಿದ್ದುಕೊಂಡು ಮಾಡಿರುವ ಸಾಧನೆ ಎಂಥವರೆಗೂ ಬೆರಗು ಮೂಡಿಸುವಂಥದ್ದು. ಈಕೆ ಅಮೆರಿಕದ ಪ್ರಸಿದ್ಧ ಭಾಷಣಗಾರ್ತಿ, ಬರಹಗಾರ್ತಿ, ಸಮಾಜ ಸೇವಕಿ, ರಾಜಕೀಯ ಕಾರ್ಯಕರ್ತೆ ಮತ್ತು ನೊಂದವರ ಮತ್ತು ಅಂಗವಿಕಲರ ಏಳಿಗೆಗಾಗಿ ದುಡಿದಂತಹ ಮಹಿಳೆ. ಈಕೆ ಒಂದು ಆತ್ಮಕಥೆಯನ್ನು ಹೆಲನ್ ಕೆಲರ್ ಎಂಬ ಹೆಸರಿನಲ್ಲೇ ಚೀನಾ ಮಂಗಳ ಅವರು ಕನ್ನಡಕ್ಕೆ ತಂದಿದ್ದಾರೆ. ಇನ್ನು ಹೆಚ್ ಎಲ್ ನಾಗೇಗೌಡ, ರಾಮನಗರದಲ್ಲಿ ಒಂದು ಜಾನಪದ ಲೋಕ ಅಂತ ಒಂದು ಲೋಕವನ್ನೇ ಸೃಷ್ಟಿಸಿದ್ದಾರೆ. ಆ ಹೆಚ್ ಎಲ್ ನಾಗೇಗೌಡ ಅವರು ವೆರಿಯರ್ ಎಲ್ವಿನ್ನರ ಆತ್ಮಕಥೆಯನ್ನು ಕನ್ನಡಕ್ಕೆ ಗಿರಿಜನ ಪ್ರಪಂಚ ಎಂಬ ಹೆಸರಿನಲ್ಲಿ ತಂದಿದ್ದಾರೆ. ಈ ವೆರಿಯನ್ ಎಲ್ವಿನ್ನರು ಇವರು ಇಂಗ್ಲೆಂಡ್ನವರು. ಇವರು ಭಾರತಕ್ಕೆ ಬಂದು ಇಲ್ಲಿನ ಬುಡಕಟ್ಟು ಸಮುದಾಯಗಳ ಬಗ್ಗೆ ಅಧ್ಯಯನ ಮಾಡಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿರ್ತಾರೆ. ಇವರ ಒಂದು ಆತ್ಮಕಥೆಯನ್ನು ಹೆಚ್ ಎಲ್ ನಾಗೇಗೌಡ ಅವರು ಗಿರಿಜನ ಪ್ರಪಂಚ ಎಂಬ ಹೆಸರಿನಲ್ಲಿ ಕನ್ನಡಕ್ಕೆ ತಂದಿದ್ದಾರೆ. ಇನ್ನು ಮೌಂಟ್ ಎವರೆಸ್ಟನ್ನು ಏರದಂತಹ ವೀರ ತೇನ್ ಸಿಂಗ್, ಆತನ ಒಂದು ಆತ್ಮವೃತ್ತಾಂತವನ್ನು ಎವರೆಸ್ಟ್ ವೀರ ಎಂಬ ಹೆಸರಿನಲ್ಲಿ ಕೂಡಲಿ ಚಿದಂಬರಂ ಮತ್ತು ಜನಾರ್ದನ ಗುರ್ಕಾರ್ ಇವರಿಬ್ಬರು ಸೇರಿ 1957 ಕನ್ನಡಕ್ಕೆ ತಂದಿದ್ದಾರೆ. ವಿದ್ಯಾರ್ಥಿಗಳೇ, ಈಗ ನಾವು ಪಟ್ಟಿ ಮಾಡ್ತಾ ಇರೋದೆಲ್ಲ ಬೇರೆ ಭಾಷೆಯಿಂದ ಕನ್ನಡಕ್ಕೆ ಬಂದಿರತಕ್ಕಂಥ ಅನುವಾದಿತ ಆತ್ಮಕಥೆಗಳು. ಈ ಪಟ್ಟಿ ಮುಂದುವರೆದಿದೆ ನೋಡಿ. ಇಲ್ಲಿ ಅಕ್ರಮ ಸಂತಾನ, ಇದು ತುಂಬ ಪ್ರಸಿದ್ಧವಾದ ಆತ್ಮಕಥೆ, ಮರಾಠಿ ಭಾಷೆಯಲ್ಲಿ ಇರತಕ್ಕಂಥದ್ದು. ಮರಾಠಿ ಭಾಷೆಯಲ್ಲಿ ಶರಣಕುಮಾರ ಲಿಂಬಾಳೆ ಅವರು ಬರೆದಿರುವ ತಮ್ಮ ಆತ್ಮಕಥೆಯನ್ನು ಕನ್ನಡಕ್ಕೆ ದೂ ನಿಮ್ ಬೆಳಗಲಿ ಅವರು ತಂದಿದ್ದಾರೆ. ಹಾಗೆ ಇನ್ನೊಂದು ಉಚಲ್ಯ, ಇದು ಕೂಡ ಮರಾಠಿ ಭಾಷೆಯಲ್ಲಿರುವ ಆತ್ಮಕಥೆ, ಲಕ್ಷ್ಮಣ ಗಾಯಕವಾಡ ಅವರದು ಆತ್ಮಕಥೆ. ಇದನ್ನು ಕನ್ನಡಕ್ಕೆ ಚಂದ್ರಕಾಂತ ಪೋಕಳೆ ಅವರು ತಂದಿದ್ದಾರೆ. ಈ ಎರಡು ಕೃತಿಗಳ ವಿಶೇಷತೆ ಏನಪ್ಪ ಅಂದರೆ ಇವೆರಡು ಕೂಡ ಆತ್ಮಕಥೆ ಬರೆದಿರುವವರು ಬರಹಗಾರರು ದಲಿತರು. ಈ ಎರಡು ಕೃತಿಗಳಲ್ಲಿ ದಲಿತರ ಒಂದು ಸಂವೇದನೆ ಮಡುಗಟ್ಟಿದ್ದು ಕನ್ನಡಕ್ಕೆ ಬಂದ ಮೇಲೆ ಕನ್ನಡದಲ್ಲಿ ಒಂದು ದಲಿತ ಸಾಹಿತ್ಯವನ್ನು ಒಂದು ಉನ್ಮೀಲನಗೊಳಿಸುವಲ್ಲಿ ಈ ಎರಡು ಆತ್ಮಕಥೆಗಳು ತುಂಬ ಪ್ರಭಾವ ಬೀರದು ಅಂತ ಹೇಳ್ಬೋದು. ಮುಂದೆ ಪಂಜಾಬಿ ಲೇಖಕಿ ಅಜಿತ್ ಕೌರ್ ಅವರ ಲವ್ಲೀನ್ ಜಾಲಿ ಎಂಬ ಆತ್ಮಚರಿತ್ರೆಯನ್ನು ಅಲೆಮಾರಿ ಎಂಬ ಹೆಸರಿನಲ್ಲಿ ವಿಜಯಲಕ್ಷ್ಮಿ ಅರಸ್ ಅವರು 2003 ಕನ್ನಡಕ್ಕೆ ತಂದಿರ್ತಾರೆ. ಹಾಗೆ ಅನೇಕ ಲೈಂಗಿಕ ಅಲ್ಪಸಂಖ್ಯಾತರ ಆತ್ಮಕಥೆಗಳು ಕೂಡ ಬೇರೆ ಬೇರೆ ಭಾಷೆಯಿಂದ ಕನ್ನಡಕ್ಕೆ ಬರ್ತವೆ. ಅದರಲ್ಲಿ ಮುಂದೆ ವಿವರಿಸುವ 3 ಆತ್ಮಕಥೆಗಳು ಕೂಡ ಲೈಂಗಿಕ ಅಲ್ಪಸಂಖ್ಯಾತರಿಗೆ ಸೇರಿರೋಂಥವು. ಮೊದಲನೆಯದು ಬದುಕು ಬಯಲು, ಹಿಜ್ರಾ ಒಬ್ಬಳ ಆತ್ಮಕಥೆ. ಇದು ತಮಿಳುನಾಡಿನ ಎ ರೇವತಿ ಎಂಬ ಒಬ್ಬ ಲೈಂಗಿಕ ಅಲ್ಪಸಂಖ್ಯಾತ ಯುವತಿಯ ಆತ್ಮಕಥೆ. ಇದನ್ನು ಕನ್ನಡಕ್ಕೆ ದು ಸರಸ್ವತಿಯವರು ತಂದಿರ್ತಾರೆ. ಹಾಗೆ ಮತ್ತೊಂದು ನಾನು ಅವನಲ್ಲ ಅವಳು. ಈ ಹೆಸರು ಕೇಳಿದ್ರೆ ನಿಮಗೆಲ್ಲ ಚಿರಪರಿಚಿತೆ, ಯಾಕೆಂದರೆ ಇದು ಈಗಾಗಲೇ ಚಲನಚಿತ್ರ ಆಗಿದೆ. ಈ ಚಲನಚಿತ್ರದಲ್ಲಿ ನಟಿಸಿರ್ತಕ್ಕಂತಹ ಸಂಚಾರಿ ವಿಜಯ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಅವರ ನಟನೆಗೆ ಸಿಕ್ಕಿದೆ. ಇದು ಮೂಲತಃ ತಮಿಳಿನ ಲಿವಿಂಗ್ ಸ್ಮೈಲ್ ವಿದ್ಯಾ ಎಂಬಾಕೆಯ ಆತ್ಮಚರಿತ್ರೆ. ಇದನ್ನು ಕನ್ನಡಕ್ಕೆ ತಂದವರು ಡಾಕ್ಟರ್ ತಮಿಳ್ ಸೆಲ್ವಿ. ಇದು ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದ್ದು ಸಾಕಷ್ಟು ಓದುಗರನ್ನು ಆಕರ್ಷಿಸಿದೆ. ಮುಂದೆ ಮಲಯಾಳಂನ ನಳಿಲಿ ಜಮೀಲ ಎಂಬ ಲೈಂಗಿಕ ಅಲ್ಪಸಂಖ್ಯಾತೆ
ಈಕೆ ಆತ್ಮಕಥೆಯನ್ನ ಕನ್ನಡಕ್ಕೆ ಕೆ ನಾರಾಯಣ ಸ್ವಾಮಿ ಅವರು ಸೆಕ್ಸ್ ವರ್ಕರ್ ಒಬ್ಬಳ ಆತ್ಮಕಥನ ಎಂಬ ಹೆಸರಿನಲ್ಲಿ ತಂದಿದ್ದಾರೆ. ವಿದ್ಯಾರ್ಥಿಗಳೇ, ಕನ್ನಡಕ್ಕೆ ಬಂದಿರುವ ಕೆಲವೊಂದು ಆತ್ಮಕಥೆಗಳನ್ನು ನಾವು ಇದುವರೆಗೆ ತಿಳ್ಕೊಂಡಿದ್ದೀವಿ. ಇನ್ನು ಕನ್ನಡದಲ್ಲಿ ಸ್ವತಂತ್ರವಾಗಿ ಬಂದಿರುವ ಆತ್ಮಕಥೆಗಳ ಬಗ್ಗೆ ತಿಳ್ಕೊಳ್ಳೋಣ. ಕನ್ನಡದ ಸ್ವತಂತ್ರ ಆತ್ಮಕಥೆಗಳು. ಕನ್ನಡದಲ್ಲಿ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲೇ ಆತ್ಮಕಥೆಗಳು ಬೆಳಕಿಗೆ ಬಂದಿದ್ದಾವೆ, ಅವುಗಳನ್ನು ಗಮನಿಸೋಣ. ನೆನಪಿನ ದೋಣಿಯಲ್ಲಿ ಭಾಗ 1 1980 ಮತ್ತು ಭಾಗ 2 1985, ಇದು ಕುವೆಂಪುರವರ ಆತ್ಮಕಥೆ, ನಿಮ್ಮೆಲ್ಲರಿಗೂ ಚಿರಪರಿಚಿತ. ಕುಪ್ಪಳ್ಳಿ ಎಂಬ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಕನ್ನಡ ಸಾರಸ್ವತ ಲೋಕದಲ್ಲಿ ಬೆಳಗಿದ ಕುವೆಂಪುರವರ ಒಂದು ಜೀವನವನ್ನು ತಿಳಿಬೇಕಾದರೆ ನಾವು ಈ ಆತ್ಮಕಥೆಯನ್ನು ಓದಬೇಕಾಗುತ್ತೆ. ಹಾಗೆ ದರಾ ಬೇಂದ್ರೆಯವರ ಆತ್ಮಕಥೆ ಚತುರ್ಮುಖ. ಮುಂದೆ ನಮ್ಮ ಜ್ಞಾನಪೀಠ ಪ್ರಶಸ್ತಿ ವಿಜೇತರಲ್ಲಿ ಮತ್ತೊಬ್ಬರಾದಂಥ ಶಿವರಾಮ್ ಕಾರಂತ ಅವರ ಆತ್ಮಕಥೆಯನ್ನು ನೋಡ್ಬೋದು. ಹುಚ್ಚು ಮನಸ್ಸಿನ 10 ಮುಖಗಳು, ಇದು ಅವರ ಆತ್ಮಕಥೆ. ಇದನ್ನು ಅವರು 1948 ಬರೀತಾರೆ. ಮುಂದೆ ಆತ್ಮಕಥೆಯ ಮುಂದುವರೆದ ಭಾಗವಾಗಿ ಸ್ಮೃತಿಪಟಲದಿಂದ ಎಂಬ ಹೆಸರಿನಲ್ಲಿ 3 ಸಂಪುಟಗಳನ್ನು ಹೊರತರ್ತಾರೆ. ಈ 3 ಸಂಪುಟಗಳು 1977-78 ನಡುವೆ ಬರ್ತವೆ. ಹಾಗೆ ಮತ್ತೊಬ್ಬರು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಆತ್ಮಕಥೆ ಭಾವ, ಇದು ಕೂಡ 3 ಸಂಪುಟಗಳಲ್ಲಿದೆ. 1968-69 ಅವಧಿಯಲ್ಲಿ ಇದನ್ನು ಅವರು ಬರೆದಿರ್ತಾರೆ. ಇದರಲ್ಲಿ ಅವರ ಜೀವನದ ಭಾವನೆಗಳು, ಸಾಹಿತ್ಯ ಸೇವೆ ಹಾಗೂ ಅವರ ವೃತ್ತಿ ಜೀವನ ಎಲ್ಲ ವಿವರಗಳು ಕೂಡ ನಮಗೆ ಸಿಗ್ತಾ ಹೋಗ್ತವೆ. ಹಾಗೆ ಮತ್ತೊಬ್ಬರು ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಯು ಆರ್ ಅನಂತಮೂರ್ತಿ ಅವರ ಆತ್ಮಕಥೆ ಸುರಗಿ, ಇದನ್ನು ಜನ ತೇಜಶ್ರೀ ಅವರು ಅದ್ಭುತವಾಗಿ ನಿರೂಪಣೆ ಮಾಡಿದ್ದಾರೆ. ಹಾಗೆ ನಟ, ನಿರ್ದೇಶಕ, ನಾಟಕಕಾರ ಗಿರೀಶ್ ಕಾರ್ನಾಡ್ ಇವರು ಸಹ ಜ್ಞಾನಪೀಠ ಪ್ರಶಸ್ತಿ ವಿಜೇತರು. ಇವರ ಆತ್ಮಕಥೆ ಆಡಾಡತ ಆಯುಷ್ಯ, ಇದರಲ್ಲಿ ಅವರ ಬಾಲ್ಯ, ಶಿಕ್ಷಣ ಮತ್ತು ಅವರ ವೃತ್ತಿ ಬದುಕು ಎಲ್ಲ ಕೂಡ ಅಡಕವಾಗಿದೆ. ವಿದ್ಯಾರ್ಥಿಗಳ ಮುಂದೆ ಜಿ ಪಿ ರಾಜರತ್ನಂ ಅವರ ಆತ್ಮಕಥೆಯನ್ನು ಗಮನಿಸೋಣ. 10 ವರ್ಷಗಳು ಎಂಬುದು ಅವರ ಮೊದಲ ಆತ್ಮಕಥೆ, ಇದು 1939 ಬೆಳಕಿಗೆ ಬಂದಿರುತ್ತೆ. ತದನಂತರ ಇವರು ಮತ್ತೊಂದು ಆತ್ಮಕಥೆಯನ್ನು ಬರೀತಾರೆ, ಅದರ ಹೆಸರು ನಿರ್ಭಯಾಗ್ರಫಿ, ಅದು 6 ಸಂಪುಟಗಳಲ್ಲಿ ಇದನ್ನು ಬರೀತಾರೆ. ಆದರೆ ಇವರ ಈ ಆತ್ಮಕಥೆಗೆ ನಿರ್ಭಯಾಗ್ರಫಿ ಎಂಬ ಹೆಸರನ್ನು ಕೊಡೋದಕ್ಕೆ ಕಾರಣ ಏನು ಮತ್ತು ಈ ಆತ್ಮಕಥೆಯನ್ನು ಬರೆಯೋದಕ್ಕೆ ಪ್ರೇರಕವಾದ ಅಂಶ ಯಾವುದು ಅಂತ ನೋಡಿದಾಗ ಒಂದು ಘಟನೆ ನಮಗೆ ನೆನಪಿಗೆ ಬರುತ್ತೆ. ಬೀಚಿಯವರು ತಮ್ಮ ಆತ್ಮಕಥೆ ನನ್ನ ಬಯೋಗ್ರಫಿ ಅಂತ ಬರೆದಿರ್ತಾರೆ. ಆ ಆತ್ಮಕಥೆಯಲ್ಲಿ ಪ್ರಸ್ತಾಪ ಮಾಡ್ತಾ ಅವರು ಜಿ ಪಿ ರಾಜರತ್ನಂ ಅವ್ರ ಬಗ್ಗೆನೂ ಕೂಡ ಬರೆದಿರ್ತಾರೆ. ಜಿ ಪಿ ರಾಜರತ್ನಂ ಅವರು ಯಾವುದೇ ಕಾರ್ಯಕ್ರಮ ಆದರೂ ಅಲ್ಲಿ ತಮ್ಮ ಸಾಹಿತ್ಯವನ್ನು ಪ್ರಚಾರ ಮಾಡ್ತಾ ಇರ್ತಾರೆ ಮತ್ತು ತಮ್ಮ ಪುಸ್ತಕಗಳನ್ನ ಕೊಂಡುಕೊಳ್ಳಿ ಅಂತೇಳಿ ಜನರನ್ನು ಒತ್ತಾಯ ಮಾಡ್ತಾರೆ ಅಂತೆಲ್ಲ ಬರೆದಿರ್ತಾರೆ. ಇದು ಅವರಿಗೆ ಮುಜುಗರಾಗಿ ಅದಕ್ಕೆ ಪ್ರತ್ಯುತ್ತರವಾಗಿ ಇವರು ನಿರ್ಭಯಾಗ್ರಫಿಯನ್ನು ಬರೆದರು ಅಂತ ನಾವು ಸಾಹಿತ್ಯ ವಲಯದ ಚರ್ಚೆಗಳಲ್ಲಿ ಕೇಳಿರ್ತೀವಿ. ಮುಂದೆ ದೇ ಜವರೇಗೌಡ ಅವರು ಬರೆದಿರುವ ಆತ್ಮಕಥೆ ಬಗ್ಗೆ ತಿಳ್ಕೊಳ್ಳೋಣ. ಅವರು ಬರೆದಿರುವ ಆತ್ಮಕಥೆಯ ಹೆಸರು ಹೋರಾಟದ ಬದುಕು, ಇದು 2 ಭಾಗಗಳಲ್ಲಿದೆ, ಭಾಗ 1 ಮತ್ತು ಭಾಗ 2. ತದನಂತರ ಅವರು ಮತ್ತೊಂದು ಆತ್ಮಕಥೆಯನ್ನು ಅದರ ಮುಂದುವರೆದ ಭಾಗವಾಗಿ ಬರೆದು ಅದಕ್ಕೆ ಬೇರೆ ಹೆಸರನ್ನೇ ಕೊಡ್ತಾರೆ, ನೆನಪಿನ ಬುತ್ತಿ. ಇವರು ಗುಡಿಸಲಿನಿಂದ ಗಂಗೋತ್ರಿಯವರೆಗೆ ಹೋದ ಒಂದು ಹೋರಾಟದ ಜೀವನವನ್ನು ತಮ್ಮ ಈ ಆತ್ಮಕಥೆಯಲ್ಲಿ ಚಿತ್ರಿಸಿದ್ದಾರೆ. ಮುಂದೆ ಡಿ ವಿ ಜಿಯವರ ಜ್ಞಾಪಕ ಚಿತ್ರಶಾಲೆ, ಮಂಕುತಿಮ್ಮನ ಕಗ್ಗದಿಂದ ಪ್ರಸಿದ್ಧರಾಗಿರುವ ಡಿ ವಿ ಜಿ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಇವರ ಜ್ಞಾಪಕ ಚಿತ್ರಶಾಲೆ 8 ಸಂಪುಟಗಳಲ್ಲಿದೆ, ಇದನ್ನು 1967-74 ಅವಧಿಯಲ್ಲಿ ಬರೆದಿರ್ತಾರೆ. ಇದು ಅವರ ಆತ್ಮಕಥೆ ಅಂತ ಏನೋ ಅವ್ರು ಹೇಳ್ಕೊಂಡಿಲ್ಲ, ಆದರೆ ಅವರ ಜೀವನದಲ್ಲಿ ಬಂದು ಹೋದಂತಹ ಮಹಾನ್ ವ್ಯಕ್ತಿಗಳ ಒಂದು ಒಡನಾಟವನ್ನು ಅಲ್ಲಿ ನಮೂದಿಸಿದ್ದಾರೆ. ಹಾಗಾಗಿ ಅವರು ಇತರರೊಂದಿಗೆ ಒಡನಾಡಿದ ವಿವರಗಳೇ ಅಲ್ಲಿರೋದ್ರಿಂದ ಇದನ್ನು ಕೂಡ ನಾವು ಆತ್ಮಕಥೆಯ ಗುಂಪಿಗೆ ಸೇರಿಸ್ಬೋದು. ಮತ್ತು ಎಸ್ ಎಲ್ ಭೈರಪ್ಪ, ಕನ್ನಡದ ಪ್ರಸಿದ್ಧ ಕಾದಂಬರಿಕಾರ, ಇವರ ಆತ್ಮಕಥೆ ಭಿತ್ತಿ, ಇದರ ಬಗ್ಗೆ ನೀವು ಸಾಕಷ್ಟು ಕೇಳಿರ್ತೀರಿ. ಇದನ್ನು 1996 ಅವರು ಬರೀತಾರೆ. ಇದರಲ್ಲಿ ಅವರ ಬಾಲ್ಯ, ವಿದ್ಯಾಭ್ಯಾಸ, ಅವರ ಬರವಣಿಗೆ ಮತ್ತು ಅವರ ಜೀವನದಲ್ಲಿ ಕಂಡುಂಡ ಸಾವು ನೋವುಗಳು ಎಲ್ಲ ವಿವರಗಳನ್ನು ನಾವು ಗಮನಿಸಬಹುದು. ಹಾಗೆ ಆಲೂರು ವೆಂಕಟರಾಯರ ಆತ್ಮಕಥೆ ನನ್ನ ಜೀವನ ಸ್ಮೃತಿಗಳು, ಇದು 1973 ಬೆಳಕಿಗೆ ಬರುತ್ತೆ. ಹಾಗೆ ಸಿಂಪಿಲಿಂಗಣ್ಣ ಅವರ 35 ವರ್ಷಗಳು ಎಂಬ ಆತ್ಮಕಥೆ, ರಂಶ್ರೀ ಮೊಗಳಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಕನ್ನಡ ಸಾಹಿತ್ಯ ಚರಿತ್ರೆ ಎಂಬ ಒಂದು ಮಹತ್ವಪೂರ್ಣ ಗ್ರಂಥವನ್ನು ಕೊಟ್ಟಂಥ ರಂಶ್ರೀ ಮೊಗಳಿಯವರು ಆತ್ಮಕಥೆಯನ್ನು ಬರೆದಿದ್ದಾರೆ, ಅದರ ಹೆಸರು ಜೀವನ ರಸಿಕ. 1982 ಇದು ಬೆಳಕಿಗೆ ಬರುತ್ತೆ. ನಂತರ
ವಿ ಸೀತಾರಾಮಯ್ಯ ಅವರ ಕಾಲೇಜು ದಿನಗಳು 1971ರಲ್ಲಿ ಬೆಳಕಿಗೆ ಬರುತ್ತೆ. ಹಾಗೆ ಅವರು ಮತ್ತೊಂದು ಆತ್ಮಕಥೆಯನ್ನು ಬರೆದಿದ್ದಾರೆ, ಮುಂಬೈ ವಾಸದ ನೆನಪುಗಳು, ಇದನ್ನು 1976ರಲ್ಲಿ ಬರೆದಿದ್ದಾರೆ. ನಂತರ ಕೋ ಚನ್ನಬಸಪ್ಪ ಅವರ ಆತ್ಮಕಥೆ ನನ್ನ ಮನಸ್ಸು ನನ್ನ ನಂಬುಗೆ, 1973ರಲ್ಲಿ ಇದು ಬೆಳಕಿಗೆ ಬರುತ್ತೆ. ಇನ್ನು ಬೀಚಿ, ಈಗಾಗಲೇ ಅವರ ಪ್ರಸ್ತಾಪ ಆಯಿತು, ನನ್ನ ಬಯೋಗ್ರಫಿ, ಇದು ಬೀಚಿಯವರ ಆತ್ಮಕಥೆ, 1976ರಲ್ಲಿ ಬೆಳಕಿಗೆ ಬರುತ್ತೆ. ಹಾಗೆ ಕನ್ನಡದ ಮೂರನೇ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪ ಅವರ ಆತ್ಮಕಥೆ ಚದುರಂಗ, ಇದನ್ನು ಅವರು 1986ರಲ್ಲಿ ಬರೆದಿರ್ತಾರೆ. ಎಚ್ ಎಸ್ ವೆಂಕಟೇಶಮೂರ್ತಿ, ಪ್ರಸಿದ್ಧ ಕವಿಗಳು, ಇವರ ಆತ್ಮಕಥೆ ಎಲ್ಲ ನೆನಪಾಗುತ್ತಿದೆ. ಹಾಗೆ ಜಿ ಎಸ್ ಆಮೂರ, ಪ್ರಸಿದ್ಧ ವಿಮರ್ಶಕರು, ಇವರ ಆತ್ಮಕಥೆ ನೀರ ಮೇಲಣ ಗುಳ್ಳೆ. ಮತ್ತು ಸಿದ್ದಯ್ಯ ಪುರಾಣಿಕ ಅವರ ಆತ್ಮಕಥೆ ನನ್ನ ನಿನ್ನೆಗಳೊಡನೆ ಕಣ್ಣು ಮುಚ್ಚಾಲೆ. ಬಿ ಜಿ ಎಲ್ ಸ್ವಾಮಿಯವರ ಆತ್ಮಕಥೆ, ಬಿ ಜಿ ಎಲ್ ಸ್ವಾಮಿ ಹೆಸರು ನೀವೆಲ್ಲ ಕೇಳಿರ್ತೀರಿ, ಡಿ ವಿ ಜಿ, ಡಿ ವಿ ಗುಂಡಪ್ಪ ಅವರ ಮಗ ಇವರು. ಈ ಬಿ ಜಿ ಎಲ್ ಸ್ವಾಮಿಯವರ ಆತ್ಮಕಥೆ ಪ್ರಾಧ್ಯಾಪಕನ ಪೀಠದಲ್ಲಿ ಅಂತ ಹೇಳಿ ಇದು 1979ರಲ್ಲಿ ಬೆಳಕಿಗೆ ಬರುತ್ತೆ. ಹಾಗೆ ಎನ್ ಮೂರ್ತಿರಾವ್, ದೇವರು ಎಂಬ ಕೃತಿಯ ಮೂಲಕ ಸಾಕಷ್ಟು ಹೆಸರು ಮಾಡಿರುವಂಥವರು, ಇವರು ಬರೆದಿರುವ ಆತ್ಮಕಥೆಯ ಹೆಸರು ಸಂಜೆಗಣ್ಣಿನ ಹಿನ್ನೋಟ, ಇದು 1990ರಲ್ಲಿ ಬೆಳಕಿಗೆ ಬರುತ್ತೆ. ಹಾಗೆ ತಶು ಶ್ಯಾಮರಾಯ, ತಶು ಶ್ಯಾಮರಾಯ ಅವರು ಕನ್ನಡದ ಮೊದಲ ಪ್ರಾಧ್ಯಾಪಕ ಟಿ ಎಸ್ ವೆಂಕಣ್ಣಯ್ಯ ಅವರ ತಮ್ಮ. ಇವರ ಆತ್ಮಕಥೆ ಮೂರು ತಲೆಮಾರು ಮತ್ತು ನೆನಪಿನ ಅಲೆಗಳು. ಮೂರು ತಲೆಮಾರು ಇದರಲ್ಲಿ ಅವರ ಕಾಲಘಟ್ಟ, ಅವರ ತಂದೆಯವರ ಕಾಲಘಟ್ಟ, ಅವರ ತಾತ ಅವರ ಕಾಲಘಟ್ಟ, ಹೀಗೆ ಮೂರು ತಲೆಮಾರುಗಳನ್ನು ಚಿತ್ರಿಸಿದ್ದಾರೆ. ಇದು 1987ರಲ್ಲಿ ಬೆಳಕಿಗೆ ಬರುತ್ತೆ. ನೆನಪಿನ ಅಲೆಗಳು ಎಂಬ ಮತ್ತೊಂದು ಆತ್ಮಕಥೆಯನ್ನು 1991ರಲ್ಲಿ ಬರೆದಿರ್ತಾರೆ. ಹಾಗೆ ಉತ್ತಂಗಿ ಚನ್ನಪ್ಪ ಅವರ ಆತ್ಮಕಥೆ ಆತ್ಮಚರಿತ್ರೆ ಎಂಬ ಹೆಸರಿನಲ್ಲೇ ಬೆಳಕಿಗೆ ಬಂದಿದೆ 1991ರಲ್ಲಿ. ಇನ್ನು ಕೋಶಿ ಹರಿದಾಸ ಭಟ್ಟರವರ ಆತ್ಮಕಥೆ ನಿವೇದನೆ ಎಂಬ ಹೆಸರಿನಲ್ಲಿ 1992ರಲ್ಲಿ ಬೆಳಕಿಗೆ ಬರುತ್ತೆ. ಹಾಗೆ ಸಾಸ ಮಾಳವಾಡ ಅವರ ದಾರಿ ಸಾಗಿದೆ ಎಂಬ ಆತ್ಮಕಥೆ 1989ರಲ್ಲಿ ಬೆಳಕಿಗೆ ಬರುತ್ತೆ. ಮುಂದೆ ಹೆಚ್ ನರಸಿಂಹಯ್ಯ, ಮೂಢನಂಬಿಕೆಗಳ ವಿರುದ್ಧ ಸಾಕಷ್ಟು ಹೋರಾಟ ನಡೆಸಿದಂಥ ಹೆಚ್ ನರಸಿಂಹಯ್ಯ ಅವರು ಸಾಹಿತಿಗಳೇನಲ್ಲ, ಆದರೆ ಶಿಕ್ಷಣ ತಜ್ಞರು. ಅವರು ತಮ್ಮ ಆತ್ಮಕಥೆಯನ್ನು ಹೋರಾಟದ ಹಾದಿ ಎಂಬ ಹೆಸರಿನಲ್ಲಿ ಬರೆದಿದ್ದಾರೆ 1995ರಲ್ಲಿ. ಹಾಗೆ ಆರ್ ಸಿ ಹಿರೇಮಠ, ಉರಿ ಬರಲಿ ಸಿರಿ ಬರಲಿ, ಇವರ ಆತ್ಮಕಥೆಯ ಹೆಸರು ಉರಿ ಬರಲಿ ಸಿರಿ ಬರಲಿ, 1995ರಲ್ಲಿ ಇದು ಬೆಳಕಿಗೆ ಬರುತ್ತೆ. ಹಾಗೆ ಕಯ್ಯಾರ ಕಿಂಗಣ್ಣರೈ, ಕನ್ನಡದ ಹೋರಾಟಗಾರ ಕಯ್ಯಾರ ಕಿಂಗಣ್ಣರೈ ಅವರ ಆತ್ಮಕಥೆಯ ಹೆಸರು ದುಡಿತವೇ ನನ್ನ ದೇವರು. ಅವರು ಹಾಗೆ ಬದುಕಿದ್ರು ಕೂಡ ಅವರ ಆತ್ಮಕಥೆಯ ಹೆಸರು ದುಡಿತವೇ ನನ್ನ ದೇವರು, 1996ರಲ್ಲಿ ಬೆಳಕಿಗೆ ಬರುತ್ತೆ. ಮುಂದೆ ಸೇಡಿಯಾಪು ಕೃಷ್ಣ ಭಟ್ಟರ ಆತ್ಮಕಥೆ ಈಶ್ವರ ಸಂಕಲ್ಪ ಅಥವಾ ದೈವಲೀಲೆ, ಇದು 1996ರಲ್ಲಿ ಬೆಳಕಿಗೆ ಬರುತ್ತೆ. ಇನ್ನು ಎಚ್ ಎಲ್ ನಾಗೇಗೌಡ, ಈಗಾಗಲೇ ಅವರ ಹೆಸರು ಹಿಂದೆ ಬಂದಿತ್ತು, ರಾಮನಗರದಲ್ಲಿ ಜಾನಪದ ಲೋಕ ಎಂಬ ಒಂದು ಜಾನಪದ ಜಗತ್ತನ್ನೇ ಸೃಷ್ಟಿಸಿರುವಂಥವರು ಇವರು, ಎಚ್ ಎಲ್ ನಾಗೇಗೌಡ. ಇವರ ಆತ್ಮಕಥೆಗಳು 4 ಸಂಪುಟದಲ್ಲಿ ಬೆಳಕಿಗೆ ಬಂದಿವೆ, ಅದು ನಾಗಸಿರಿ ಎಂಬ ಹೆಸರಿನಲ್ಲಿ. ಇದನ್ನು ಇವರು 1996ರಲ್ಲಿ ಪ್ರಕಟಪಡಿಸ್ತಾರೆ. ಇನ್ನು ನವರತ್ನ ರಾಮರಾಯ ಅವರ ಆತ್ಮಕಥೆ ಕೆಲವು ನೆನಪುಗಳು, ಹಾಗೆ ನಂಜುಂಡ ಸ್ವಾಮಿ ಅವರ ಆತ್ಮಕಥೆ ಅಜ್ಞಾತ ಅಧ್ಯಾಪಕನ ಆತ್ಮಚರಿತ್ರೆ ಅಂತ ಹೇಳಿ 1994ರಲ್ಲಿ ಬೆಳಕಿಗೆ ಬಂದಿದೆ. ಹಾಗೆ ಗ್ರಾಮಾಯಣ ಎಂಬ ಕಾದಂಬರಿಯ ಮೂಲಕ ಪ್ರಸಿದ್ಧಿಗೆ ಬಂದಿರುವ ರಾವ್ ಬಹದ್ದೂರ್ ಅವರ ಆತ್ಮಕಥೆ ಮರೆಯದ ನೆನಪುಗಳು, 1959ರಲ್ಲಿ ಇದು ಪ್ರಕಟ ಆಗುತ್ತೆ. ಇನ್ನು ಅನಕ್ರು ಕಾದಂಬರಿಗಳ ಸಾರ್ವಭೌಮ, ಇವರ ಆತ್ಮಕಥೆ ಬರಹಗಾರನ ಬದುಕು ಅಂತ ಹೇಳಿ 1972ರಲ್ಲಿ ಇದು ಬೆಳಕಿಗೆ ಬರುತ್ತೆ. ಇನ್ನು ಮತ್ತೊಬ್ಬರು ಕಾದಂಬರಿಕಾರರು, ಬಸವರಾಜ ಕಟ್ಟಿಮನಿ, ಇವರ ಆತ್ಮಕಥೆ ಕಾದಂಬರಿಕಾರನ ಬದುಕು ಅಂತ ಹೇಳಿ 1981ರಲ್ಲಿ ಇದು ಬೆಳಕಿಗೆ ಬರುತ್ತೆ. ಮತ್ತೊಬ್ಬರು ಕಾದಂಬರಿಕಾರರು, ಕನ್ನಡದ ಪ್ರಸಿದ್ಧ ಕಾದಂಬರಿಕಾರರು ತರಾಸು, ಇವರ ಆತ್ಮಕಥೆ ಹಿಂತಿರುಗಿ ನೋಡಿದಾಗ. ಎಂ ಗೋಪಾಲಕೃಷ್ಣ ಅಡಿಗ, ನವ್ಯ ಕಾಲಘಟ್ಟದ ಪ್ರಸಿದ್ಧ ಕವಿ ಎಂ ಗೋಪಾಲಕೃಷ್ಣ ಅಡಿಗ ಅವರ ಆತ್ಮಕಥೆ ನೆನಪಿನ ಗಣಿಯಿಂದ ಅಂತ ಹೇಳಿ. ಇನ್ನು ಅದೇ ನವ್ಯ ಕಾಲಘಟ್ಟದ ಮತ್ತೊಬ್ಬರು ಪ್ರಮುಖ ಕವಿ, ಲೇಖಕ, ಬರಹಗಾರ, ಪತ್ರಕರ್ತ ಪಿ ಲಂಕೇಶ್ ಅವರ ಆತ್ಮಕಥೆ ನೀವೆಲ್ಲ ಕೇಳಿರ್ತೀರಿ, ಹುಳಿ ಮಾವಿನ ಮರ. ಇದು ಅವರ ಬಾಲ್ಯ, ಯೌವನ, ವೃತ್ತಿ, ಹವ್ಯಾಸ ಎಲ್ಲವನ್ನು ಬಹಳ ಸೊಗಸಾಗಿ ಕಟ್ಟಿಕೊಟ್ಟಿರುವಂಥ ಕೃತಿ. ಇನ್ನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಅಣ್ಣ ನೆನಪು ಎಂಬ ಕೃತಿ, ಇದನ್ನು ಅವರು ಆತ್ಮಕಥೆ ಅಂತ ಹೆಸರಿಸಿಲ್ಲ, ಆದರೆ ಅವರು ಸ್ವಂತ ಅನುಭವಗಳನ್ನು ತನ್ನ ಅಣ್ಣ ಕುವೆಂಪು ಅವರೊಂದಿಗಿನ ಒಡನಾಟವನ್ನು ಚಿತ್ರಿಸಿರೋದ್ರಿಂದ
ಇಲ್ಲಿಯೂ ಕೂಡ ನಾವು ಆತ್ಮಕಥೆಯ ಗುಣಗಳನ್ನು ಗುರುತಿಸಬಹುದಾಗಿದ್ದು ಆತ್ಮಕಥೆಗಳ ಗುಂಪಿಗೆ ಇದನ್ನು ಸೇರಿಸಬಹುದು. ಇದನ್ನು ಅವರು 1998 ಬೆಳಕಿಗೆ ತರ್ತಾರೆ. ಇನ್ನು ಕನ್ನಡದ ಪ್ರಸಿದ್ಧ ವಿಮರ್ಶಕ ಜಿ ಎಚ್ ನಾಯಕ ಅವರ ಆತ್ಮಕಥೆ ಬಾಳು, ಹಾಗೆ ಎಚ್ ಎಸ್ ಶಿವಪ್ರಕಾಶ್ ಪ್ರಸಿದ್ಧ ಕವಿ ನಾಟಕಕಾರ ಇವರ ಆತ್ಮಕಥೆ ಬತ್ತೀಸರಾಗ ಇದು 2003 ಬೆಳಕಿಗೆ ಬಂದಿದೆ. ಹಾಗೆ ಇತ್ತೀಚೆಗೆ ಹೆಚ್ಚು ಸುದ್ದಿ ಮಾಡಿದಂತಹ ಆತ್ಮಕಥೆ ಪುರುಷೋತ್ತಮ ಬಿಳಿಮಲೆ ಅವರ ಕಾಗೆ ಮುಟ್ಟಿದ ನೀರು, ಹಾಗೆ ಅರವಿಂದ ಮಾಲಗತ್ತಿ ಅವರ ಗೌರ್ಮೆಂಟ್ ಬ್ರಾಹ್ಮಣ ಇದು ಕೂಡ ತುಂಬ ಹೆಸರುವಾಸಿಯಾದಂತಹ ದಲಿತ ಸಂವೇದನೆಯನ್ನು ಚಿತ್ರಿಸುವ ಒಂದು ಆತ್ಮಕಥೆ. ಇದು 1994 ಬೆಳಕಿಗೆ ಬರುತ್ತೆ. ಹಾಗೆ ಡಾಕ್ಟರ್ ಸಿದ್ಧಲಿಂಗಯ್ಯ ದಲಿತ ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರ ಆತ್ಮಕಥೆ ಊರುಕೇರಿ ಇದು 3 ಸಂಪುಟಗಳಲ್ಲಿ ಬೆಳಕಿಗೆ ಬಂದಿದೆ, 1996, 2006, 2018. ಹಾಗೆ 4 ಸಂಪುಟ ಕೂಡ ಬರೀತಾ ಇದ್ದಾರೆ ಅನ್ನೋದು ಮಾಹಿತಿ ಇದೆ. ನಿಮಗೂ ಕೂಡ ಬಿಕಾಂಗೆ ಪಠ್ಯವಾಗಿ ಇಟ್ಟಿರೋದು ಇವರ 3 ಸಂಪುಟಗಳಲ್ಲಿ 2 ಸಂಪುಟ ಊರುಕೇರಿ ಭಾಗ 2, ಅಲ್ಲಿ ನೀವು ಆತ್ಮಕಥೆ ವಿವರಗಳನ್ನು ತಿಳ್ಕೊಳ್ತೀರಿ. ದಲಿತ ಸಂವೇದನೆಯನ್ನು ಸಾಮಾಜಿಕ ಒಡನಾಟವನ್ನು ಬಹಳ ಸೂಕ್ಷ್ಮವಾಗಿ ಕಟ್ಟಿಕೊಟ್ಟಿದ್ದಾರೆ, ತುಂಬ ಹಾಸ್ಯಭರಿತವಾಗಿ ಕಟ್ಟಿಕೊಟ್ಟಿದ್ದಾರೆ. ಅದು ತುಂಬ ಚೆನ್ನಾಗಿದೆ, ಮುಂದೆ ನೀವು ಅದನ್ನು ಓದ್ತೀರಿ. ಕುಂ ವೀರಭದ್ರಪ್ಪ ಕನ್ನಡದ ಪ್ರಸಿದ್ಧ ಸಾಹಿತಿ, ಕಥೆಗಾರ, ಕಾದಂಬರಿಕಾರ ಇವರ ಆತ್ಮಕಥೆ ಗಾಂಧಿ ಕ್ಲಾಸು. ಹಾಗೆ ಶ್ರೀರಂಗ ಆದ್ಯರಂಗಾಚಾರ್ಯ ಇವರ ಆತ್ಮಕಥೆ ನನ್ನ ನಾಟ್ಯ ನೆನಪುಗಳು ಅಂತ ಹೇಳಿ. ಹಾಗೆ ರಂಗಭೂಮಿಗೆ ಸಂಬಂಧಪಟ್ಟ ಹಾಗೆ ಮತ್ತೊಬ್ಬರು ಪ್ರಸಿದ್ಧ ವ್ಯಕ್ತಿ ಗುಬ್ಬಿ ವೀರಣ್ಣ ಇವರ ಆತ್ಮಕಥೆ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ, ಕಲೆಯೇ ಕಾಯಕ ಅಂತ ಹೇಳಿ. ಇದು 1967 ಬೆಳಕಿಗೆ ಬಂದಿದೆ. ಹಾಗೆ ಡಿ ಆರ್ ತಿಪ್ಪೇಸ್ವಾಮಿ ಅವರ ಆತ್ಮಕಥೆ ಕಲಾವಿದನ ನೆನಪುಗಳು. ಮಲ್ಲಿಕಾರ್ಜುನ ಮನ್ಸೂರ್ ಸಂಗೀತ ಕ್ಷೇತ್ರದ ಸಾಮ್ರಾಟ ಇವರ ಆತ್ಮಕಥೆ ನನ್ನ ರಸಯಾತ್ರೆ 1983 ಬೆಳಕಿಗೆ ಬಂದಿದೆ. ಬಿ ವಿ ಕಾರಂತರು ರಂಗಭೂಮಿಯಲ್ಲಿ ದೊಡ್ಡ ಹೆಸರು, ಇವರ ಆತ್ಮಕಥೆ ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ಇದು ಕೂಡ 2003 ಬೆಳಕಿಗೆ ಬಂದಿದೆ. ಸಿ ಜಿ ಕೃಷ್ಣಸ್ವಾಮಿ ಇವರು ಸಹ ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದುಕೊಂಡು ರಂಗಭೂಮಿಯಲ್ಲಿ ದೊಡ್ಡ ಹೆಸರು ಮಾಡಿರುವಂಥವರು, ಇವರ ಆತ್ಮಕಥೆ ಕತ್ತಾಲೆ ಬೆಳದಿಂಗಳೊಳಗೆ ಇದು 2002 ಬೆಳಕಿಗೆ ಬಂದಿದೆ. ಇದರಲ್ಲಿ ಬಹಳ ಮುಖ್ಯವಾಗಿ ರಂಗಭೂಮಿಯೊಂದಿಗಿನ ಅವರ ಒಡನಾಟ ಚಿತ್ರಿತವಾಗಿದೆ. ಹಾಗೆ ಕೆರೆಮನೆ ಶಿವರಾಮ ಹೆಗಡೆ ಅವರ ನೆನಪಿನ ರಂಗಸ್ಥಳ 1996 ಬೆಳಕಿಗೆ ಬಂದರೆ, ಬಿ ಡಿ ಜತ್ತಿಯವರ ಆತ್ಮಕಥೆ ನನಗೆ ನಾನೇ ಮಾದರಿ 1990 ಬೆಳಕಿಗೆ ಬರುತ್ತೆ. ಕಡೆದಾಳ್ ಮಂಜಪ್ಪ ಅವರ ಆತ್ಮಕಥೆ ನನಸಾಗದ ಕನಸು, ಹಾಗೆ ಡಿ ಕೆಂಪರಾಜರಸ್ತ ಅವರ ಆತ್ಮಕಥೆ 60 ವರ್ಷಗಳು, ಸಾಜಾ ನಾಗಲೋಟಿ ಮಠ ಅವರ ಆತ್ಮಕಥೆ ಬಿಚ್ಚಿದ ಜೋಳಿಗೆ, ಇವೆಲ್ಲ ಕನ್ನಡದಲ್ಲಿ ಬಂದಿರುವ ಪ್ರಸಿದ್ಧ ಆತ್ಮಕಥೆಗಳಾಗಿದ್ದಾವೆ. ಹಾಗೆ ಈ ಪಟ್ಟಿಯನ್ನು ಮುಂದುವರಿಸುತ್ತಾ ಹೋಗೋದಾದರೆ ವಾಸುದೇವಾಚಾರ್ಯ ಅವರ ನೆನಪುಗಳು ಎಂಬ ಆತ್ಮಕಥೆ, ಡೂನು ಅವರ ಕಾಡಿನಲ್ಲಿ ಕಳೆದ ದಿನಗಳು, ದಿವಾಕರ ಅವರ ಸೆರೆಮನೆ, ಎಚ್ ಕೆ ವೀರಣ್ಣಗೌಡ ಅವರ ಬದುಕು ಮೆಲಕು 1974 ಬೆಳಕಿಗೆ ಬಂದಿರುವಂಥದ್ದು, ಹಾಗೆ ಆರ್ ನಾಗೇಂದ್ರರಾವ್ ಅವರ ಇದು ನನ್ನ ಕತೆ 1974 ಬೆಳಕಿಗೆ ಬಂದಿರೋದು, ಹಾಗೆ ಶ್ರೀರಂಗರಾಜು ಅವರ ನಾನು ತುಳಿದ ಹಾದಿ 1978 ಬೆಳಕಿಗೆ ಬಂದಿದೆ. ಇ ಎ ಎಸ್ ಪ್ರಸನ್ನ ಇವರ ಆತ್ಮಕಥೆ ಪ್ರಸನ್ನ ಜೀವನ ಒಂದು ಆತ್ಮಕಥೆ ಎಂಬ ಹೆಸರಿನಲ್ಲಿ 1978 ಬೆಳಕಿಗೆ ಬಂದಿದೆ. ಕೆದಂಬಾಡಿ ಜತ್ತಪ್ಪರಯ್ಯವರ ಆತ್ಮಕಥೆ ಬೇಟೆ ನೆನಪುಗಳು 1978-79 ಅವಧಿಯಲ್ಲಿ ಅದನ್ನು ಬರೆದಿರ್ತಾರೆ. ಹಾಗೆ ಶೇಗೋ ಕುಲಕರ್ಣಿ ಅವರ ನಾನು ಕಂಡ ಗೆಳೆಯರ ಗುಂಪು 1980 ಬೆಳಕಿಗೆ ಬಂದಿರುತ್ತೆ. ಮತ್ತು ಎನ್ ಕೆ ಕುಲಕರ್ಣಿ ಅವರ ನನ್ನೇ ನೆನಪುಗಳು 1983 ಬೆಳಕಿಗೆ ಬಂದಿದೆ. ಎಸ್ ಆರ್ ಗುಂಜಾಳ ಅವರ ನಾನು ಎಂಬ ಹೆಸರಿನ ಆತ್ಮಕಥೆ 1992 ಬೆಳಕಿಗೆ ಬಂದಿದೆ. ಸಮೇತನಹಳ್ಳಿ ರಾಮರಾಯ ಇವರ ಆತ್ಮಕಥೆ ಕೋಟು ಕೊಟ್ಟ ಮನೆ 1991 ಬೆಳಕಿಗೆ ಬಂದಿದೆ. ಹಾಗೆ ಪೆರ್ಲ ಕೃಷ್ಣಭಟ್ಟ ಅವರ ಆತ್ಮಕಥೆ ಬದುಕಿ ಫಲವೇನು 1994 ಬೆಳಕಿಗೆ ಬಂದಿರುವಂಥದ್ದು. ಜಿ ಎಂ ಪಾಟೀಲ ಅವರ ನೆನಪಿನ ಅಂಗಳದಲ್ಲಿ 1995 ಬೆಳಕಿಗೆ ಬಂದಿದೆ. ಕೆ ಗೋವಿಂದರಾಜು ಅವರ ಮನವಿಲ್ಲದವರ ಮಧ್ಯೆ ಎಂಬ ಆತ್ಮಕಥೆ 2001 ಬೆಳಕಿಗೆ ಬಂದಿದೆ. ಹಾಗೆ ಹಿರಿಯಡ್ಕ ಗೋಪಾಲರಾಯ ಅವರ ಆತ್ಮಕಥೆ ಮದ್ದಳೆಯ ಮಾಯಾಲೋಕ, ಮತ್ತು ಶಿವರಾಮ್ ಕಾಡನಕುಪ್ಪೆ ಅವರ ಆತ್ಮಕಥೆ ಕುಕ್ಕರಹಳ್ಳಿ, ಮತ್ತು ಬುರ್ಲಿ ಬಿಂದು ಮಾಧವ ಆಚಾರ್ಯ ಇವರು ಬರೆದಿರುವ ಕಮ್ಮನಾಡ ಸಾಹಿತ್ಯಜ್ಞರ ಆತ್ಮಕಥನ, ಇದು ಹಲವು ಕವಿಗಳ ಲೇಖಕರ ಆತ್ಮಕಥನಗಳ ಸಂಗ್ರಹ, ಇದು ಈ ಕೃತಿಯ ವಿಶೇಷ. ಇದುವರೆಗೆ ನಾವು ಕೇವಲ ಪುರುಷ ಬರಹಗಾರರ ಆತ್ಮಕಥೆಗಳನ್ನಷ್ಟೇ ಪಟ್ಟಿ ಮಾಡಿದ್ದೀವಿ. ಈಗ ಕನ್ನಡದಲ್ಲಿ ಬಂದಿರುವ ಮಹಿಳಾ ಆತ್ಮಕಥನಗಳ ಪಟ್ಟಿಯನ್ನು ನೋಡೋಣ. ಈಗಾಗಲೇ ಮೊಟ್ಟ ಮೊದಲ ಮಹಿಳಾ ಆತ್ಮಕಥೆ ಒಂದನ್ನು ಗಮನಿಸಿದ್ದೀವಿ, ಇನ್ನು ಉಳಿದಂತೆ ಮಹಿಳಾ ಆತ್ಮಕಥೆಗಳ ಒಂದು ಪಟ್ಟಿಯನ್ನು ಈಗ ನೋಡೋಣ. ಡಾಕ್ಟರ್ ವಿಜಯ ಅವರ ಆತ್ಮಕಥೆ ಕುದಿಯಸರು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಕೃತಿ ಕುದಿಯಸರು.
ಇದನ್ನು ಬರೆದವರು ಡಾಕ್ಟರ್ ವಿಜಯ, ಪತ್ರಕರ್ತೆ ರಂಗಭೂಮಿಯ ಒಡನಾಟ ಇರುವಂಥವರು. ಇನ್ನು ಉಮಾಶ್ರೀ, ನಮ್ಮೆಲ್ಲರಿಗೂ ಪರಿಚಿತ ಇರುವಂಥ ಉಮಾಶ್ರೀ, ಚಿತ್ರನಟಿ, ರಂಗಭೂಮಿ ಕಲಾವಿದೆ, ರಾಜಕಾರಣಿ, ಅವರ ಒಂದು ಆತ್ಮಕಥೆ ಹೆಸರು ಬೆಂಕಿ ಬೆಡಗು. ಮತ್ತು ಬಿ ಜಯಮ್ಮ ಅವರ ಆತ್ಮಕಥೆ ಅಭಿನೇತ್ರಿ, ಇದು ಕೂಡ ಸಿನಿಮಾ ಆಗಿದೆ, 1979 ಬರೆದಿರೋಂಥದ್ದು ಇದು. ಮಳವಳ್ಳಿ ಸುಂದರಮ್ಮ ಅವರ ಆತ್ಮಕಥೆ ಅಭಿನಯ ಶಾರದೆ 1975 ಬರೆದಿದ್ದಾರೆ. ಚೀನಾ ಮಂಗಳ ಅವರ ಆತ್ಮಕಥೆ ಅಧ್ಯಾಪಕಿಯಾಗಿ 25 ವರ್ಷ, ಮತ್ತು ಸ್ನೇಹ ಸಿಂಧು ಹೀಗೆ ಎರಡು ಆತ್ಮಕಥೆಗಳನ್ನು ಬರೆದಿದ್ದಾರೆ. ಮತ್ತು ಅನುಪಮ ನಿರಂಜನ ಅವರ ಆತ್ಮಕಥೆ, ನಿರಂಜನ ಅವರ ಮಳದಿ ಅನುಪಮ ನಿರಂಜನ, ಇವರು ವೈದ್ಯ ಕೂಡ ಹೌದು. ಇವರ ಆತ್ಮಕಥೆ ನೆನಪು ಸಿಹಿ ಕಹಿ ಅಂತ ಹೇಳಿ 1985 ಬೆಳಕಿಗೆ ಬಂದಿದೆ. ಹಾಗೆ ಮತ್ತೊಂದು ಆತ್ಮಕಥೆಯನ್ನು ಇವರು ಬರೆದಿದ್ದಾರೆ, ಬರಹಗಾರ್ತಿಯ ಬದುಕು ಅಂತೇಳಿ 1990. ಇನ್ನು ಮಾಧವಿ ದೇಸಾಯಿಯವರ ಕುಣಿಯಪ್ಪುಮ ಎಂಬ ಆತ್ಮಕಥೆ, ಬಿ ಜಯಶ್ರೀ ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ, ಚಲನಚಿತ್ರದಲ್ಲಿ ಅವರು ಅಭಿನಯ ಮಾಡಿದ್ದಾರೆ, ರಂಗಭೂಮಿ ಕಲಾವಿದೆ. ಅವರ ಕಂಠಸಿರಿಯ ಹಾಡು ಕಾರ್ ಕಾರ್ ಎಲ್ ನೋಡಿ ಕಾರ್ ಈ ಥರದ ಹಾಡುಗಳೆಲ್ಲ ಕೇಳಿದ್ದೀರಿ. ಇವರ ಆತ್ಮಕಥೆ ಕಣ್ಣಾಮುಚ್ಚೆ ಕಾಡೆಗೂಡೆ. ಹಾಗೆ ಉಷಾ ಪಿ ರೈ ಇವರ ಆತ್ಮಕಥೆ ಯಾವ ನಾಳೆಯೂ ನಮ್ಮದಲ್ಲ. ಹಾಗೆ ಪ್ರೇಮಕಾರ ಅಂತ, ಬಿ ವಿ ಕಾರಂತ ಅವರ ಮಡದಿ ಪ್ರೇಮಕಾರ ಅಂತ ಅವರ ಆತ್ಮಕಥೆ, ಸೋಲಿಸಬೇಡ ಗೆಲಿಸಯ್ಯ. ಹಾಗೆ ಅಂಬುಜಾ ತರಾಸು, ತರಾಸು ಅವರ ಮಡದಿ, ಇವರ ಆತ್ಮಕಥೆ ಹಿಂದಿರುಗಿ ನೋಡಿದಾಗ, ಇದು 1990 ಬೆಳಕಿಗೆ ಬಂದಿದೆ. ಹಾಗೆ ಶಾರದಾ ವಿ ಗೋಕಾಕ್, ವೀಕರು ಗೋಕಾಕ್ ಅವರ ಪತ್ನಿ, ಇವರ ಆತ್ಮಕಥೆ ಒಲವೇ ನನ್ನ ಬದುಕು 1977 ಬೆಳಕಿಗೆ ಬಂದಿದೆ. ಹಾಗೆ ಸಾರಾ ಅಬೂಬಕ್ಕರ್, ಮುಸ್ಲಿಂ ಸಂವೇದನೆಯಲ್ಲಿ ಬರೆಯುವ ಬಹಳ ದೊಡ್ಡ ಲೇಖಕಿ, ಇವರ ಆತ್ಮಕಥೆ ಹೊತ್ತು ಕಂತುವ ಮುನ್ನ. ಹಾಗೆ ಪ್ರತಿಭಾನಂದ ಕುಮಾರ್, ನಾವು ಹುಡುಗಿಯರೇ ಹೀಗೆ ಎಂಬ ಕವನ ಸಂಕಲನ ಮೂಲಕ ಬಹಳ ಸುದ್ದಿ ಮಾಡಿದ್ದಂತಹ ಪ್ರತಿಭಾನಂದ ಕುಮಾರ್ ಅವರ ಆತ್ಮಕಥೆ ಅನುದಿನದ ಅಂತರಗಂಗೆ. ಹೀಗೆ ಇನ್ನೂ ಸಾಕಷ್ಟು ಮಹಿಳೆಯರು ತಮ್ಮ ಆತ್ಮಕಥೆಗಳನ್ನು ಬರೆದಿದ್ದಾರೆ, ನಾವು ಒಂದಷ್ಟು ಪಟ್ಟಿಯನ್ನು ಇಲ್ಲಿ ನೋಡಿದ್ದೀವಿ. ವಿದ್ಯಾರ್ಥಿಗಳೇ, ಇದುವರೆಗೆ ಕನ್ನಡದಲ್ಲಿ ಬಂದಿರತಕ್ಕಂಥ ಒಂದಷ್ಟು ಆತ್ಮಕಥೆಗಳನ್ನು ನೋಡಿದೆ. ಈಗ ಇದುವರೆಗೆ ನಾವು ಕಲಿತಂಥ ವಿಚಾರಗಳ ಒಂದು ಪುನರಾವಲೋಕನವನ್ನು ಮಾಡೋಣ. ಆತ್ಮಕಥೆ ಸಾಹಿತ್ಯದ ಒಂದು ಪ್ರಮುಖ ಪ್ರಕಾರ ಹಾಗೂ ಕಥನ ಸಾಹಿತ್ಯದ ಹೊಸ ರೂಪಗಳಲ್ಲಿ ಒಂದು. ಕನ್ನಡದಲ್ಲಿ ದೊರೆತಿರುವ ಮೊದಮೊದಲ ಆತ್ಮಕಥೆಗಳು ಅನುವಾದಗಳ ಮೂಲಕ ಬಂದಿದ್ದು, ತದನಂತರ ಕನ್ನಡದ ಸ್ವತಂತ್ರ ಆತ್ಮಕಥೆಗಳು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿಯೇ ಬಂದಿವೆ. 1936 ಪ್ರಕಟವಾದ ಹರಡೆಕರ್ ಮಂಜಪ್ಪ ಅವರ ಕಳೆದ ನನ್ನ 30 ವರ್ಷಗಳ ಕಾಣಿಕೆ ಕನ್ನಡದ ಮೊಟ್ಟ ಮೊದಲ ಆತ್ಮಕಥೆಯಾಗಿದೆ. ಹಾಗೆ 1977 ಪ್ರಕಟವಾದ ವಾಸಂತಿ ಪಡುಕೋಣೆ ಅವರ ಜೀವನ ಹೋರಾಟ ಎಂಬ ಆತ್ಮಕಥೆ ಕನ್ನಡದ ಮೊದಲ ಮಹಿಳಾ ಆತ್ಮಕಥೆ ಎನಿಸಿಕೊಂಡಿದೆ. ಸದ್ಯ ಈಗ ಲಭ್ಯವಿರುವ ಕನ್ನಡ ಆತ್ಮಕಥೆಗಳನ್ನು ಅಧ್ಯಯನದ ಅನುಕೂಲಕ್ಕಾಗಿ ನಾವು ಕನ್ನಡ ಅನುವಾದಿತ ಆತ್ಮಕಥೆಗಳು ಮತ್ತು ಸ್ವತಂತ್ರ ಕನ್ನಡ ಆತ್ಮಕಥೆಗಳು ಎಂದು ಎರಡು ವಿಭಾಗಗಳಾಗಿ ಮಾಡಿಕೊಂಡು ಅಧ್ಯಯನ ಮಾಡಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ಇದುವರೆಗೆ ನಾವು ಕನ್ನಡದ ಆತ್ಮಕಥೆಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಮುಂದಿನ ತರಗತಿಯಲ್ಲಿ ಊರುಕೇರಿ ಭಾಗ 2 ಆತ್ಮಕಥೆ, ಇದರ ಲೇಖಕ ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ಇದುವರೆಗೆ ಪಾಠವನ್ನು ಕೇಳಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.